ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ ಕೇಳಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಕೇಂದ್ರ ಎಫ್ಎಂ ಫ್ರೀಕ್ವೆನ್ಸಿ 90.4 ಮೆಗಾಹರ್ಟ್ಸ್. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಸರಣಿಯ 39ನೇ ಕಾರ್ಯಕ್ರಮ ಸತತ 3 ಬಾರಿ ಗಾಂಧಿ ಗ್ರಾಮ ಪುರಸ್ಕಾರ ಪಡೆದ ವರಂಗ ಗ್ರಾಮ ಪಂಚಾಯತಿನ ಸಾಧನೆ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸದಾಶಿವ ಶೇರ್ವೆಗಾರ್ ಅವರೊಂದಿಗೆ ನಡೆಸಿದ ಸಂದರ್ಶನ. ವರಂಗ ಗ್ರಾಮ ಪಂಚಾಯತ್ ಬಹಳ ವಿಶಿಷ್ಟತೆಯಿಂದ ಕೂಡಿರುವಂಥದ್ದು. ಭೌಗೋಳಿಕವಾಗಿ ಅದರ ಒಂದು ಕಡೆ ಸಹ್ಯಾದ್ರಿ ಬೆಟ್ಟ ಇರ್ಬೋದು, ಇನ್ನೊಂದು ಕಡೆ ರಾಜ್ಯ ಹೆದ್ದಾರಿಗಳಿರ್ಬೋದು, ಸುತ್ತ ವಿವಿಧ ನೈಸರ್ಗಿಕ ತಾಣಗಳು ಇರ್ಬೋದು, ಇಂಥ ಒಂದು ಒಂದು ವಿಶಿಷ್ಟವಾದಂತಹ ಪ್ರದೇಶಗಳಲ್ಲಿ ಒಂದು. ಹಾಗೆ ನೋಡ್ಲಿಕ್ಕೆ ಹೋದ್ರೆ ವರಂಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 3 ಗ್ರಾಮಗಳು ಬರ್ತದೆ, 3 ಕಂದಾಯ ಗ್ರಾಮಗಳಿದ್ದಾವೆ. ಆ 3 ಕಂದಾಯ ಗ್ರಾಮಗಳಲ್ಲಿ ಒಂದು ವರಂಗ, ಇನ್ನೊಂದು ಪಡುಕುಡೂರು, ಹಾಗೆ ಮತ್ತೊಂದು ಅಂಡಾರು. ವಿಶೇಷವಾಗಿ ಅಂಡಾರು ಎಂಬ ಪ್ರದೇಶ ಬಹುತೇಕ ಸ್ಥಳ ಬೆಟ್ಟ ಗುಡ್ಡಗಳಿಂದ ಕೂಡಿರುವಂಥದ್ದು. ಹಾಗೆ ವರಂಗ ಎಂಬ ಪ್ರದೇಶ ಅನೇಕ ಜೈನ ಇತಿಹಾಸವನ್ನು ಹಿನ್ನೆಲೆಯನ್ನು ಹೊಂದಿರುವ ಸ್ಥಳ. ಪಡುಕುಡೂರು ಇನ್ನೊಂದು ಪ್ರದೇಶವಾಗಿ ಹೀಗೆ 3 ಗ್ರಾಮಗಳು ವಿಶಿಷ್ಟ ಭೌಗೋಳಿಕತೆಯಿಂದ ಕೂಡಿದೆ. ಅದರೊಂದಿಗೆ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 8,000 ಜನಸಂಖ್ಯೆಯನ್ನು ಹೊಂದಿದೆ. ಅದೇ ರೀತಿ ಅಲ್ಲಿ ಆಡಳಿತ ಮಂಡಳಿ ಸುಮಾರು 18 ಗ್ರಾಮ ಪಂಚಾಯತ್ ಸದಸ್ಯರುಗಳನ್ನು ಹೊಂದಿದ್ದು ವಿವಿಧ ರೀತಿಯ ಅನೇಕ ಸೌಲಭ್ಯಗಳು ಹಾಗೂ ವಿವಿಧ ಉದ್ಯೋಗಗಳು ಆ ಪ್ರದೇಶದಲ್ಲಿ ಕಂಡುಬರ್ತದೆ. ಅದು ವ್ಯವಸಾಯ ಇರ್ಬೋದು ಅಥವಾ ಬೀಜ ಸಂಸ್ಕರಣೆ ಇರ್ಬೋದು, ಇನ್ನಿತರ ಬೇರೆ ವ್ಯಾವಹಾರಿಕವಾಗಿ ಕೃಷಿ ಹಾಗೂ ಕೈಗಾರಿಕೆ ಎರಡೂ ಒಂದು ಸಮ್ಮಿಲನವಾದಂತಹ ಪ್ರದೇಶವಾಗಿರುವುದು ವಿಶೇಷವಾಗಿರುವಂಥದ್ದು. ಹಾಗೆ ವರಂಗ ಒಂದು ಪ್ರವಾಸಿ ತಾಣವೂ ಒಂದು ಹೌದು. ವಿಶಿಷ್ಟವಾಗಿ ರಾಜ್ಯದ ಪ್ರವಾಸಿ ತಾಣಗಳನ್ನು ನಾವು ನೋಡಿದರೆ ವರಂಗ ಕೂಡ ಒಂದು ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿದೆ. ಯಾಕಂದರೆ ಅಲ್ಲೊಂದು ವಿಶಿಷ್ಟವಾದಂತಹ ದೇವಸ್ಥಾನ ಇದೆ, ಅದನ್ನು ಕೆರೆಬಸದಿ ಅಂತ ನಾವು ಗುರುತಿಸ್ತೇವೆ. ಕೆರೆಬಸದಿಯಲ್ಲಿ ಪದ್ಮಾವತಿ ದೇವರ ಪ್ರತಿಷ್ಠಾನ ಕೆರೆಯ ಮಧ್ಯದಲ್ಲಿದೆ. ಸುಮಾರು 1 ಎಕರೆ ಪ್ರದೇಶವನ್ನು ಹೊಂದಿರುವ ಕೆರೆಯ ಮಧ್ಯ ಭಾಗದಲ್ಲಿ ಒಂದು ದೇವಸ್ಥಾನ ಇದೆ. ಅದು ಎಲ್ಲ ಮಳೆಗಾಲ ಮತ್ತು ಬೇಸಿಗೆಗಾಲದಲ್ಲೆಲ್ಲವೂ ಕೂಡ ಸುಮಾರು ಕೆರೆ ತುಂಬಿ ತುಳುಕುತ್ತಿರುತ್ತದೆ. ಆ ಪ್ರದೇಶದಲ್ಲಿ ನಾವು ನಾಡ ದೋಣಿಗಳ ಮೂಲಕವೇ ಆ ಸ್ಥಳಕ್ಕೆ ಹೋಗಬೇಕು, ಅದರ ಮೂಲಕವೇ ವಾಪಸ್ಸು ನಾವು ಅದರ ತೀರಕ್ಕೆ ಬರಬೇಕು. ಇಂಥ ವಿಶಿಷ್ಟವಾದಂತಹ ದೇವಸ್ಥಾನ ಎಲ್ಲೂ ಕೂಡ ರಾಜ್ಯದಲ್ಲಿ ಕಾಣಲಿಕ್ಕೆ ಸಿಗಲಿಲ್ಲ. ಇದು ಒಂದು ಜೈನ ಬಸದಿಯ ಕೇಂದ್ರವಾಗಿದೆ, ಹಾಗೆ ಒಂದು ವಿಶಿಷ್ಟವಾದ ಕಲ್ಲಿನ ದೇವಸ್ಥಾನವೂ ಕೂಡ ಅಲ್ಲಿದೆ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಪ್ರಸಾರ August 24 ಸಂಜೆ 6 ಗಂಟೆ, ಮರುಪ್ರಸಾರ August 25 ಮಧ್ಯಾಹ್ನ 1 ಗಂಟೆ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಕೇಳಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಕೇಂದ್ರ FM ಫ್ರೀಕ್ವೆನ್ಸಿ 90.4 ಮೆಗಾಹರ್ಟ್ಸ್, ಉಡುಪಿ ದೇಸಿ ಸೊಗಡು.